ವಿಜ್ಞಾನ, ಪಶುವೈದ್ಯಕೀಯ ಮೊದಲಾದ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಂಡಿದ್ದು, ಇಂಜಿನಿಯರಿಂಗ್ ವಿಭಾಗದಲ್ಲಿ 14,957 ಅಭ್ಯರ್ಥಿಗಳು ರ್ಯಾಂಕ್ ಪಡೆದಿದ್ದಾರೆ. ಹೀಗೆ ರ್ಯಾಂಕ್ ಪಡೆದವರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಓದಿರುವ 7 ಮಂದಿ ವಿದ್ಯಾರ್ಥಿಗಳು ಟಾಪ್ 10 ಪಟ್ಟಿಯಲ್ಲಿ 9 ರ್ಯಾಂಕ್ಗಳನ್ನು ಗಳಿಸಿ ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಟಾಪ್ 10 ಸ್ಥಾನ ಪಡೆದವರ ಪೈಕಿ 6 ಮಂದಿ ಮಂಗಳೂರಿನ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಾಗಿದ್ದು, ಒಟ್ಟು 8 ರ್ಯಾಂಕ್ ಕಾಲೇಜಿಗೆ ಲಭಿಸಿದೆ. ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರ ವೃಂದದ ಕಠಿಣ ಪರಿಶ್ರಮದಿಂದ ಕಾಲೇಜಿನ ವಿದ್ಯಾರ್ಥಿಗಳು ಟಾಪ್ 10 ಸ್ಥಾನ ಪಡೆಯುವುದಕ್ಕೆ ಸಾಧ್ಯವಾಗಿದೆ ಎಂದು ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಪ್ರೊಫೆಸರ್ ಎಲ್ ನರೇಂದ್ರ ನಾಯಕ್ ಹೇಳಿದ್ದಾರೆ. ಈ ಸಾಲಿನ CET ರಿಸಲ್ಟ್ಸ್ ನೋಡುವಾಗ ಬಹಳ ಸಂತೋಷ ಆಗ್ತದೆ. ನಮ್ಮ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜು ಪ್ರತಿ ವರ್ಷದಂತೆ ಉತ್ತಮ ಸಾಧನೆಯನ್ನು ಮಾಡಿದೆ. ಈಗ CET ಇಂಜಿನಿಯರಿಂಗ್ ವಿಭಾಗದಲ್ಲಿ 2 ರ್ಯಾಂಕ್ ಹಾಗೂ 5 ರ್ಯಾಂಕನ್ನು ನಮ್ಮ ವಿದ್ಯಾರ್ಥಿಗಳು ಗಳಿಸ್ಕೊಂಡಿದ್ದಾರೆ. ಪ್ರತಿ ವರ್ಷದ ಹಾಗೆಯೇ ಈ ವರ್ಷ ಕೂಡ ಎಕ್ಸ್ಪರ್ಟ್ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಒಂದು ನಮ್ಮ ರಿಸಲ್ಟನ್ನು ತೋರಿಸಿದ್ದಾರೆ. ನಮ್ಮ ಎಕ್ಸ್ಪರ್ಟಿನ ಚಿನ್ಮಯ್ ಇಂಜಿನಿಯರಿಂಗ್ ವಿಭಾಗದಲ್ಲಿ 2 ರ್ಯಾಂಕ್, ಹಾಗೆ ಸಮರ್ಥ ಇಂಜಿನಿಯರಿಂಗ್ ವಿಭಾಗದಲ್ಲಿ 5 ರ್ಯಾಂಕ್, ಮತ್ತು ಭುವನ್ ಇವರು ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಆ ವಿಭಾಗದಲ್ಲಿ 2 ರ್ಯಾಂಕನ್ನು ತಗೊಂಡಿದ್ದಾರೆ. ಅದಲ್ಲದೆ ನಿಜವಾಗಿ ಈಗ ನೋಡಿದರೆ ಬೇರೆ ಬೇರೆ ಈ 4 ಯಾವುದು ಕೆಟಗರಿ ಇದೆ CET ಅಂಡರಲ್ಲಿ ಬರೋದು, ಅದರಲ್ಲಿ ಟಾಪ್ 10 8 ರ್ಯಾಂಕ್ಸ್, ಅಂದರೆ ಆ್ಯಕ್ಚುಲಿ ಟಾಪ್ 10 ಹೇಳಿದರೆ 40 ಆಯಿತು, ಅದರಲ್ಲಿ 8 ರ್ಯಾಂಕ್ಗಳು, 10 ಒಳಗಿನ 8 ರ್ಯಾಂಕ್ಗಳನ್ನು ಎಕ್ಸ್ಪರ್ಟ್ ಪಡೆದಿರುವಂಥದ್ದು ನಿಜವಾಗಿಯೂ ಒಂದು ಒಳ್ಳೆಯ ಒಂದು ಮಕ್ಕಳದ್ದು ಏನೊಂದು ಶ್ರಮ ಇದೆ ಅದಕ್ಕೆ ಸಿಕ್ಕಿದಂಥ ಒಂದು ನಮಗೆ ಪ್ರಶಸ್ತಿ ಅಂತ ಹೇಳ್ಬೋದು. ನಾವು ಮಕ್ಕಳಿಗೂ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಅವರ ಹೆತ್ತವರಿಗೆ, ಯಾಕೆ ಹೇಳಿದರೆ ಹೆತ್ತವರು ಆ ಒಂದು ನಮ್ಮ ಮೇಲೆ ಅವರು ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇಟ್ಕೊಂಡು ನಮ್ಮ ಹತ್ರ ಕಳಿಸಿದ್ರು. ಸೊ ಅದಕ್ಕೆ ಇವತ್ತು ಒಳ್ಳೆ ರಿಸಲ್ಟ್ ಬಂದಿದೆ. ಸೊ ವಿ ರಿಯಲಿ ಕಂಗ್ರ್ಯಾಚುಲೇಟ್ ಟು ಪ್ರೌಡ್ ಪೇರೆಂಟ್ಸ್ ಆ್ಯಂಡ್ ಅಫ್ ಕೋರ್ಸ್ ಹಾರ್ಡ್ ವರ್ಕ್ ಆಫ್ ಚಿಲ್ಡ್ರನ್. ಸೊ ಆ್ಯಂಡ್ ನಮ್ಮ ಸ್ಟಾಫ್, ನಮ್ಮ ಫ್ಯಾಕಲ್ಟಿ ಎಲ್ರಿಗೂ ನಾವು ಒಂದು ಕಂಗ್ರ್ಯಾಚುಲೇಷನ್ ಹೇಳ್ತೇವೆ. ಹಾಗೂ ವಿ ಕಂಗ್ರ್ಯಾಚುಲೇಟ್, ಐ ಮೀನ್ ವಿ ಥ್ಯಾಂಕ್ ಆಲ್ ಎವ್ರಿಬಡಿ, ಸೊಸೈಟಿ ಆಸ್ ವೆಲ್ ಆಸ್ ಮೀಡಿಯಾ, ಯಾವಾಗಲೂ ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ನಮಗೆ ಸಪೋರ್ಟ್ ಮಾಡಿದ್ದೀರ. ಸೊ ಥ್ಯಾಂಕ್ ಯು ಸೋ ಮಚ್. ಯಾವ ರೀತಿಯಲ್ಲಿ ರ್ಯಾಂಕ್ ನಿರೀಕ್ಷೆ ಮಾಡ್ಕೊಂಡಿದ್ದೆ? ಟಾಪ್ 10 ಬರೋಕ್ಕಂತ ಎಕ್ಸ್ಪೆಕ್ಟ್ ಮಾಡಿದ್ದು, ಸೆಕೆಂಡ್ ರ್ಯಾಂಕ್ ಮಾಡಿ ತುಂಬ ಖುಷಿ. ಈಗ ಮುಂದೆ ಏನು ಮಾಡಬೇಕು? ಮುಂದೆ JEE ಅಡ್ವಾನ್ಸ್ ಎಕ್ಸಾಮ್ ಇದೆ 27th, ಅದರಲ್ಲಿ ಚಾನ್ಸ್ ಮಾಡಿ ಅಡ್ವಾನ್ಸ್ IIT ಹೋಗ್ಬೇಕಂತ. ಯಾವ ರೀತಿಯ ಸಿದ್ಧತೆ? ಪ್ರಿಪ್ರೇಷನ್ ಅಡ್ವಾನ್ಸ್ ಚಾನ್ಸ್ ಬಿಡ್ತದೆ, ನಾಳಿದ್ದು ಎಕ್ಸಾಮ್ ಇದು ಚಾನ್ಸ್ ಬಿಡ್ತದೆ.